ಹಲೋ ಫ್ರೆಂಡ್ಸ್, ರಾಜಕಾರಣಿಗಳು MLA MPಗಳು ಆಗಿಬಿಟ್ರೆ ಸಾಕು, ಮೂರ್ನಾಲ್ಕು ಕಾರ್ಗಳು, ದೊಡ್ಡ ದೊಡ್ಡ ಬಂಗಲೆಗಳು, ತಮ್ಮ ಇಡೀ ವಂಶಕ್ಕೆ ಆಗುವಷ್ಟು ಆಸ್ತಿಯನ್ನು ಮಾಡಿರ್ತಾರೆ. ಆದರೆ ಇಲ್ಲೊಬ್ಬ ಸಂಸದನ ಕಥೆಯನ್ನು ಕೇಳಿದರೆ ಖಂಡಿತ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಈ ರೀತಿಯ ಒಬ್ಬ ಸಂಸದ ನಮ್ಮ ಭಾರತದಲ್ಲಿ ಇದ್ದಾರಾ ಅಂತ ಖಂಡಿತ ನಿಮಗೂ ಕೂಡ ಶಾಕ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ವ್ಯಕ್ತಿ BJP ಪಕ್ಷದ ಸಂಸದ ಆಗಿರೋದ್ರಿಂದ ನರೇಂದ್ರ ಮೋದಿಯವರ ಬಳಿಕ ಈ ವ್ಯಕ್ತಿನೇ ನಮ್ಮ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಹೌದು ಫ್ರೆಂಡ್ಸ್, ಶ್ವೇತವರ್ಣದ ಜುಬ್ಬಾ ಪೈಜಾಮ, ಹೆಗಲ ಮೇಲೊಂದು ಜೋಳಿಗೆ, ಓಡಾಡೋದಕ್ಕೆ ಅಂತಾನೆ ಒಂದು ಸೈಕಲ್, ಇವರೊಬ್ಬ ಸಂಸದ ಅಂದರೆ ಯಾರಾದರೂ ನಂಬ್ತಾರಾ? ನೀವೇ ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ. ಒಡಿಶಾದ ಬಾಲಾಸೋರ್ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಪ್ರತಾಪ್ ಸಾರಂಗಿ ಅವರಿಗೆ ಒಡಿಶಾದ ಮೋದಿ ಎಂದೇ ಹೆಸರು. ಸರಳ ಜೀವನವೇ ಬದುಕು ಎಂದುಕೊಂಡಿರುವ ಇವರಿಗೆ ಇಡೀ ದೇಶವೇ ಒಂದು ಕುಟುಂಬ ಇದ್ದಂತೆ. ಸಂಸ್ಕೃತ ಪಂಡಿತರಾಗಿರುವಂತಹ ಸಾರಂಗಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದು BJP ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. BJD ಅಭ್ಯರ್ಥಿ ರವೀಂದ್ರ ಜೇನಾ ಅವರನ್ನು 12,956 ಮತಗಳಿಂದ ಸೋಲಿಸಿ ಸಂಸದರಾದಂತಹ ಸಾರಂಗಿ ಬಡ ಸಂಸದರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯುತ್ತಾರೆ. ಗುಡಿಸಲಲ್ಲಿ ವಾಸಿಸುವಂತಹ ಸಾರಂಗಿಯವರು ಮದುವೆ ಆಗಿಲ್ಲ. ಕಳೆದ ವರ್ಷ ತಮ್ಮ ತಾಯಿಯನ್ನ ಕಳಕೊಂಡ ಇವರು ಇಡೀ ಬದುಕನ್ನು ಸಮಾಜ ಸೇವೆಗಾಗಿ ಸಮರ್ಪಿಸಿದ್ದಾರೆ. ಇವರು ಸಂಸದರಾಗಿ ಆಯ್ಕೆಯಾಗುತ್ತಿದ್ದಂತೆ ಇವರ ಸರಳ ಬದುಕನ್ನ ತೋರಿಸುವಂತಹ ಫೋಟೋಗಳು ಹಾಗೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ TV ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿದ್ವು. ಚುನಾವಣೆಗಾಗಿ ಹಣವನ್ನು ಸುರಿಯದೆ ಕಾಲ್ನಡಿಗೆಯಲ್ಲೇ ಪ್ರಚಾರ ಮಾಡಿದ್ದಂತಹ ಸಾರಂಗಿಯವರು ಚುನಾವಣೆಗೆ ಹಣ ಮತ್ತು ಅದ್ದೂರಿ ಪ್ರಚಾರದ ಅವಶ್ಯಕತೆ ಇಲ್ಲ ಅಂತ ತೋರಿಸಿಕೊಟ್ಟಿದ್ರು. ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ನಾನಾ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಹಳ್ಳಿ ಹಳ್ಳಿಗಳಿಗೆ ತೆರಳಿ ಅಲ್ಲಿನ ಜನರ ಕಷ್ಟವನ್ನು ಅರಿತಿದ್ದಾರೆ. ಹೀಗಾಗಿಯೇ ಅಲ್ಲಿನ ಜನರು ಇವರಿಗೆ ಮತ ನೀಡುವ ಮೂಲಕ ಸಂಸತ್ತಿಗೆ ಇವರನ್ನು ಕಳುಹಿಸಿಕೊಟ್ಟರು. ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಿರುವಂತಹ ಸಾರಂಗಿಯವರು ಸಮಯ ಸಿಕ್ಕಾಗೆಲ್ಲ ಭಗವಂತನ ಸ್ಮರಣೆ, ಧ್ಯಾನದಲ್ಲೇ ಸಮಯವನ್ನು ಕಳೆಯುತ್ತಾರೆ. ಮನುಷ್ಯರು ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳನ್ನು ದಯೆ ತುಂಬಿದ ಮನಸ್ಸಿನಲ್ಲಿಯೇ ನೋಡುತ್ತಾರೆ. ಬಾಲಾಸೋರ್ ಕ್ಷೇತ್ರದಲ್ಲಿ 1998, 1999 ಮತ್ತು 2004 ಈ ಮೂರು ಅವಧಿಯನ್ನು ಬಿಟ್ಟರೆ BJP ಮತ್ತೊಂದು ಗೆಲುವನ್ನು ಸಾಧಿಸಿರಲಿಲ್ಲ. 2014 ರವೀಂದ್ರ ಜೈನ್ ಅವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ಸಾರಂಗಿಯವರು 2019 ಗೆಲುವನ್ನು ಸಾಧಿಸಿದ್ರು. ಇದಕ್ಕೂ ಮುನ್ನ ಇವರು 2004 ಮತ್ತು 2009 ನೀಲಗಿರಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಸಂಸ್ಕೃತ ಪಂಡಿತರಾಗಿರುವಂತಹ ಸಾರಂಗಿಯವರು ಸಂಸ್ಕೃತ ಭಾಷೆಯನ್ನು ಮಾತಾಡುವ ಏಕೈಕ ಸಂಸದ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರಂಗಿಯವರ ಮೇಲೆ ವಿಶೇಷ ಅಕ್ಕರೆಯನ್ನು ಹೊಂದಿದ್ದು ಒಡಿಶಾಗೆ ಬಂದರೆ ಸಾರಂಗಿಯವರನ್ನು ಭೇಟಿ ಮಾಡೇ ಹೋಗ್ತಾರೆ. ಇನ್ನು ಈಗ ಲೋಕಸಭಾ ಚುನಾವಣೆಯ ರಂಗು ಕಾವೇರ್ತಾ ಇದೆ. BJP ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿಯವರ ನಂತರ ಸಾರಂಗಿಯವರೇ ನಮ್ಮ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಬಗ್ಗೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿಯ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.